ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಪಿ ಜನಡ್ ಟ್ವೆಂಟಿ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಅನಾದಾರ್ ವಿಡಿಯೋ ಇವತ್ತು ಮೇಯ್ನ್ ಅಪ್ಡೇಟ್ ಏನು ಅಂದರೆ ನಾನು ಇವತ್ತು ಅಕ್ಕಿಗಳಿಗೆಲ್ಲ ರೆಕ್ಕೆ ಹೇಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಓಕೆನಾ ರೆಕ್ಕೆ ಹೇಳೋದಕ್ಕೂ ಮುಂಚೆ ಅಕ್ಕಿಗಳಿಗೆಲ್ಲ ನೀಟಾಗೆ ರಾಗಿ ಎಲ್ಲ ಕೊಟ್ಟಿ ಸ್ವಲ್ಪ ಕಡಲೆಕಾ ಸಹ ಕೊಟ್ಟಿ ಅಕ್ಕಿಗಳಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಓಕೆನಾ ಸಾಯಂಕಾಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಅಕ್ಕಿಗೆ ರೆಕ್ಕೆಗಳೆಲ್ಲ ಎಳಿತೀನಿ ಯಾವುದೇ ಅದಕ್ಕೆ ರೆಕ್ಕೆ ಎಳಿತೀನಿ ಅಂದರೆ ನಾನೀಗ ನಮ್ಮ ಎರಡು ಗುಲ್ದಾರ್ಗೆ ಮತ್ತು ಒಂದು ರೇಖದಾರಿಗೆ ಆಮೇಲೆ ಈ ಮೂರು ಅಕ್ಕಿಗೆ ನಾನು ರೆಕ್ಕೆ ಎಳಿಬೇಕಾಗಿರೋದು ಇನ್ನ ಗೇರ್ವಾ ಪಟ ಪಟ ರೆಕ್ಕೆ ಎಳಿಯಲ್ಲ ಇನ್ನ ಯಾಕೆಂದ್ರೆ ಅಕ್ಕಿ ಪೂರ್ತಿ ತಿರುವಾಕ್ತಾ ಇನ್ನ ಮುರಿತಾ ಇದೆ ಇನ್ನ ಪೂರ್ತಿ ತಿರುವುಕಿಲ್ಲ ಆಮೇಲೆ ಒಂದು ಇನ್ನೊಂದು ವಸಾಕಿ ಇದೆ ವಸಾಕಿ ತಿನ್ನೋ ಅದಕ್ಕೆ ಸ್ವಲ್ಪ ಮೋಷನ್ ಆಗೋ ಸ್ವಲ್ಪ ಅಕ್ಕಿಗೆ ಅಂದ್ರೆ ಊತ ಥರ ಆಗಿತ್ತು ಅಂದರೆ ಸ್ವಲ್ಪ ಗೆಡ್ಡೆ ಥರ ಏನೋ ನಿನ್ನೆ ಎಲ್ಲ ತೆಗ್ದಿ ಅದನ್ನ ರೆಡಿ ಮಾಡ್ಕೊತಾ ಇದ್ದೀವಿ ಯಾಕಂದ್ರೆ ನಾನು ಸಹ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ದಾರದು ಓಕೆನಾ ಫೀಮೇಲು ತುಂಬ ಚೆನ್ನಾಗಿದೆ ಅಕ್ಕಿನ ಏನಾದರೂ ಮಾಡಿ ಉಳಿಸ್ಕೊಳ್ಳಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀವಿ ಸುರೇಶ್ ಸರ್ನ ಸಹ ಒಂದು ಮೆಡಿಸನ್ ಕೇಳಿದೆ ಅವರು ಸಹ ಮೆಡಿಸನ್ ನನಗೆ ಕಳ್ಸಿದ್ದಾರೆ ಓಕೆನಾ ನಾನು ಅದು ತೊಗೊಂಬರ್ಬೇಕು ಇಲ್ಲೆಲ್ಲೂ ಸಿಗ್ತಾ ಇಲ್ಲ ಇಲ್ಲಿ ಪೆಟ್ ಶಾಪ್ ಅಂದರೆ ಈ ವೆಟನರಿ ಹಾಸ್ಪಿಟ್ಲ್ ಹತ್ರ ಹೋಗಿ ಅಲ್ಲಿ ಮೆಡಿಕಲಲ್ಲಿ ತೊಗೊಂಬರ್ಬೇಕು ಪೆಟ್ ಶಾಪಲ್ಲೂ ಸಹ ಕೇಳಿದೆ ಅಲ್ಲೂ ಸಹ ಸಿಕ್ಕಲಿಲ್ಲ ಈಗ ಅದನ್ನು ತೊಗೊಂಬರ್ಬೇಕು ಓಕೆನಾ ಯಾವ ಮೆಡಿಸನ್ ಅಂತಾರೆ ನಿಮಗೆ ನಾನು ನೆಕ್ಸ್ಟ್ ಎಕ್ಸ್ಪೋದಲ್ಲಿ ಮೆಡಿಸನ್ ಮಾಡ್ಬೇಕಾದ್ರೆ ಹೇಳಿ ಹೇಳ್ತೀನಿ ಓಕೆ ಮೂರು ಡ್ರಾಪ್ ಬೆಳಗ್ಗೆ ಮೂರು ಡ್ರಾಪ್ ಸಾಯಂಕಾಲ ಮೂರು ಡ್ರಾಪ್ ಹಾಕಿ ಅಂತ ನಮಗೆ ಆ ಮೆಸೇಜ್ ಹಾಕಿದ್ದಾರೆ ಓಕೆನಾ ಈಗ ಬನ್ನಿ ಅಕ್ಕಿಗಳನ್ನೆಲ್ಲ ತೋರಿಸ್ತೀನಿ ಚಿತ್ರೀಯ ಸೋರಿ ಬಕ್ಸಲು ಸಹ ನಮ್ಮ ಸುರ್ಮಿ ಪಟ ಮತ್ತು ಸಬ್ಜಾ ಪಟ ಏನಿತ್ತು ಅದು ಮತ್ತು ನಮ್ಮ ಗೇರ್ವ ಪಟ ಇವತ್ತು ಚೆನ್ನಾಗಿ ಆಡ್ತು ಅಕ್ಕಿ ಪರವಾಗಿಲ್ಲ ಬಿಸಿಲು ಸಹ ಚೆನ್ನಾಗಿತ್ತು ಹಾಗೆ ಅದೇ ಥರ ಅಕ್ಕಿ ಆಡಿದೆ ನೋಡೋಣ ಸೀಸನ್ಗೆಲ್ಲ ಏನು ಮಾಡುತ್ತೆ ಅಂತ ಅಷ್ಟು ಲೇಟ್ ಎತ್ಕೊಳ್ಳುತ್ತೆ ಅಕ್ಕಿ ಆಲ್ರೆಡಿ ಮುರಿತಾ ಇದೆ ಓಕೆ ನಾನು ಬನ್ನಿ ತೋರಿಸ್ತೀನಿ ಅಕ್ಕಿಗಳನ್ನೆಲ್ಲ ಮೂರಕ್ಕಿನ ಮಾತ್ರ ನೋಡಿ ಆ ನಮ್ಮ ಗೇರ್ವಾ ಪಟ ಮತ್ತು ನಮ್ಮ ಸಬ್ಜಾದ್ದು ಅದು ಧೂಮಾಗಿ ತಿರುಗಿ ಓಕೆನಾ ಸ್ವಲ್ಪ ಉರ್ಜಾಗಬೇಕು ಎರಡು ಸಹ ಬಣ್ಣ ಇದೆಯಲ್ಲ ಅದೇ ಥರ ಅದಕ್ಕೋಸ್ಕರ ಅಷ್ಟೇ ಇನ್ನು ನಮ್ಮ ಸುರ್ಮಿ ಪಟ ಓಕೆನಾ ತುಂಬ ಇನ್ನು ತುಂಬ ಜನ ಕೇಳಿದ್ದು ಏನು ಅಂದರೆ ಒಬ್ಬರು ಗೂಡಲ್ಲಿ ಅಪ್ಡೇಟ್ ಕೊಡಿ ಅಂತ ನಮ್ಮ ಲಕ್ವ ಇದೆ ತುಂಬ ಜನ ಕೇಳ್ತಾ ಇದ್ದಾರೆ ಓಕೆನಾ ಇನ್ನೂ ಸಹ ಅಕ್ಕಿ ಸ್ವಲ್ಪ ಪುಕ್ಕ ಏನೂ ಬಂದಿಲ್ಲ ಸ್ವಲ್ಪ ವೀಕ್ ಆಗಿದೆ ಅದಕ್ಕೆ ನನಗೆ ಕೊಡೋಕೆ ಇಷ್ಟ ಇಲ್ಲ ಪೂರ್ತಿ ರೆಡಿ ಮಾಡಿ ನೋಡೋಣ ಅದಾದಮೇಲೆ ನೋಡೋಣ ನಮ್ಮ ತಾಮ್ರಾಲು ಓಕೆನಾ ಇದು ನಮ್ಮ ಸುರ್ಮಿ ಪಟ ಒಂದ್ ರೇಂಜಿಗೆ ಬಂದಿದೆ ಓಕೆನಾ ರೆಡಿ ಮಾಡ್ಕೊಂತ ಇದೀನಿ ಇನ್ನ ಹಾಕ್ಬೇಕು ಹೊಸ ಅಕ್ಕಿನ ನಾನು ಎಲ್ಲಿ ಇಕ್ಕೊಂಡಿದೀನಿ ಅಂದ್ರೆ ಇಲ್ಲಿ ಇಕ್ಕೊಂಡಿದೀನಿ ನೋಡಿ ಇದೇ ನಮ್ಮ ರೇಖದಾರು ಓಕೆನಾ ನೀವು ನೋಡ್ಬೋದು ಆ ಮೂತಿ ಹತ್ರ ಎಲ್ಲ ಏನಿಕ್ಕಿದೀವಿ ಅಂದ್ರೆ ಆ ಸ್ವಲ್ಪ ಸುಣ್ಣ ಮತ್ತೆ ಕೋಲ್ಗೆಟ್ಟು ಸ್ವಲ್ಪ ಅಷ್ಟ ಹಾಕಿ ಆ ಅಕ್ಕಿಗೆ ಸ್ವಲ್ಪ ಹಚ್ಚಿದ್ದೀವಿ ಓಕೆನಾ ರೆ ಅಕ್ಕಿ ಹತ್ರ ಸ್ವಲ್ಪ ಚಿಕನ್ ಫಾಕ್ಸ್ ಥರ ಆಗಿತ್ತು ಅದನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಓಕೆನಾ ಫಸ್ಟ್ ಅದನ್ನ ರೆಡಿ ಮಾಡ್ಕೊಬೇಕು ಅದಾದಮೇಲೆ ಸ್ವಲ್ಪ ಅಮೋಷನ್ ಆಗೋ ಜಾಗಕ್ಕೆ ಮೆಡಿಸನ್ ಹಾಕಿದಾರ ಕೊಟ್ಟಿದ್ದಾರಲ್ಲ ಅದನ್ನ ರೆಡಿ ಮಾಡ್ಕೊಬೇಕು ಓಕೆನಾ ಬನ್ನಿ ನಾನು ಈಗ ಅಕ್ಕಿನ ಯಾವ್ಯಾವ ರೆಡಿ ಮಾಡ್ಕೊಬೇಕು ರೆಕ್ಕೆ ಹೇಳಿಬೇಕು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ನಮ್ಮ ಈ ಗುಲ್ದಾರು ಈ ಗುಲ್ದಾರು ಈ ರೇಖೆದಾರು ಓಕೆನಾ ಇದನ್ನು ಬಿಡೋಣ ಅಂದ್ಕೊಂಡೆ ಇದು ಬೇಡ ಇದು ಹುಂಶ ಮಾಡೋದಕ್ಕೆ ಅಂತ ನಿಮ್ಮ ಮೊದಲೇ ಹೇಳಿದೆ ಓಕೆನಾ ರೆಕ್ಕೆ ಎಳಿಯೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಗುರುಗಳ್ನ ಕೇಳಿ ಯಾವುದಕ್ಕೊಂದ್ಸಲ ಡಿಸೈಡ್ ಮಾಡ್ಕೊತಿದ್ದೀನಿ ರೆಕ್ಕೆ ಎಳೆಯೋದ ಬೇಡ ಅಂತ ಆರಿಸ್ಕೊಳಲ್ವಲ್ಲ ಸುಮ್ಮನೆ ರೆಕ್ಕೆ ಎಳೆಯೋದು ವಿ ಅದಕ್ಕೋಸ್ಕರ ಅಷ್ಟೇ ಮೇಲೆ ಹಂಗೆ ಹಾಕೊಂಡು ಒಣಗಿಸ್ಕೊಡ್ತಾಯಿದ್ದೀನಿ ಇದು ಇನ್ನೂ ಮರಿ ಆಗಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಇದು ಪಟಗಳು ತುಂಬ ಚೆನ್ನಾಗಿ ನೋಡ್ಕೊತಾ ಇದೆ ಓಕೆನಾ ಇನ್ನು ಲಕ್ಕೋನ ಸಹ ಮೊಟ್ಟೆ ಕಾವು ಕೂತಿದ್ದೆ ಈ ಸಲ ನನ್ನ ಪ್ರಕಾರ ಸಿಂಗಲ್ ಮರಿನೇ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಮೊಟ್ಟೆ ಒಂದು ಕೂಡಿದೆ ಆದರೂ ಎರಡಕ್ಕೂ ಎರಡು ಮೊಟ್ಟೆನ ಕಂಪೇರ್ ಮಾಡಿದ್ರೆ ಒಂದು ಮೊಟ್ಟೆ ಅಕ್ಕಿ ಅಂದರೆ ಸ್ವಲ್ಪ ಆಗಿದೆ ಸ್ವಲ್ಪ ಈಗ ಕೂಡ್ತಾ ಥರನೋ ಇಲ್ಲಾಂದರೆ ಅಕ್ಕಿ ಇಲ್ಲ ಒಳೆಯಾಗಿರೋತಾರೋ ಏನು ಕರೆಕ್ಟ್ ಟೈಮ್ ನಿಮಗೂ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ನರ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಅಷ್ಟೇ ನಾನು ವೆಯ್ಟ್ ಮಾಡ್ತಿದ್ದೀನಿ ಆ ಕಾಯನ ಇನ್ನು ಒಂದು ವಾರ ಇನ್ನೊಂದು ಎಂಟು ಒಂಬತ್ತು ದಿವಸಲೆಲ್ಲ ಮರಿಯಾಗುತ್ತೆ ಎರಡರ ದಿವಸ ಒಟ್ಟಿಗೆ ಆಗುತ್ತೆ ಓಕೆನಾ ಈಗ ಮೂರು ಅಕ್ಕಿಗಳಿಗೆ ಇವತ್ತು ರೆಕ್ಕೆ ಹೇಳಬೇಕು ಓಕೆನಾ ಯಾಕೆಂದರೆ ಅಕ್ಕಿ ಸ್ವಲ್ಪ ಬಾಜಿ ಜಾಸ್ತಿ ಆಗಿರುತ್ತೆ ಎಲ್ಲ ನೋಡ್ಕೊಂಡು ನನಗೂ ಸ್ವಲ್ಪ ಟೈಮ್ ಬೇಕು ಅಕ್ಕಿ ಬಿಟ್ಕೊಂಡು ಒಳ್ಳೆ ಟೈಮ್ ಬರಬೇಕು ಅದಕ್ಕೋಸ್ಕರ ಅಷ್ಟೇ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ರೆಕ್ಕೆ ಎಳೆಯೋದು ವಿಡಿಯೋ ಮಾಡ್ತಾ ಇದ್ದೆ ನಾನು ಈಗ ಬರೀ ಮೂರು ಅಕ್ಕಿಗೆ ರೆಕ್ಕೆ ಎಳೆಯೋದಕ್ಕೆ ಬಂದು ನಮ್ಮ ಗುರುಗಳ ಮನೇಲಿ ಏನು ನಮ್ಮ ಬ್ರದರ್ ಮನೆಯಲ್ಲಿ ರೆಕ್ಕೆ ಎಳಿತೀವೋ ಅವತ್ತು ನಾನು ಪೂರ್ತಿ ವಿಡಿಯೋ ನಿಮಗೆ ಅಪ್ಡೇಟ್ ಕೊಡ್ತೀನಿ ರೆಕ್ಕೆ ಎಳೆಯೋದ್ರಿಂದ ಏನೇನು ಮಾಡ್ಕೊಬೇಕು ಅಂತ ರೆಕ್ಕೆ ಹೇಳಿದ ಆಮೇಲೆ ಅಕ್ಕಿಗೆ ಸ್ವಲ್ಪ ಪ್ರೋಟೀನ್ಸು ಅಂದರೆ ಕಡಲೆಕಾಳು ಕಡಲೆ ಬೀಜ ರಾಗಿ ಆಮೇಲೆ ಟೈಮ್ ಟು ಟೈಮ್ ನೀರು ಯಾಕೆಂದ್ರೆ ಟ್ಯೂಬು ಸೀಕ್ ನೋಡಿಬಾರ್ದು ಓಕೆನಾ ಅದಕ್ಕೋಸ್ಕರ ಅಷ್ಟೇ ಅದು ಬ್ಲಡ್ ಗ್ರೋ ಬ್ಲಡ್ ಏನಿರುತ್ತೋ ಎಲ್ಲ ರೆಕ್ಕಿಗೆ ಹೋಗ್ತಾ ಇರುತ್ತೆ ಆ ಈಗ ಅಕ್ಕಿನ ವೀಕ್ ಮಾಡ್ಕೊಂಬಾರ್ದು ಸ್ವಲ್ಪ ಅನ್ನ ಎಲ್ಲನೂ ಕೊಡ್ಕೊತಾ ಬರಬೇಕು ಅಕ್ಕಿಗೆ ಬಿಸಿಲು ಜಾಸ್ತಿ ಇದೆ ಅಕ್ಕಿಗೆ ಮೂರು ಟೈಮ್ ನೀರು ತೋರಿಸ್ರಿ ಓಕೆನಾ ಇದೊಂದು ಕಂಟಿನ್ಯೂಸ್ ಆಗಿ ಡೈಲಿ ರೋಟೀನ್ ಮಾಡ್ಕೊಂಬರ್ಬೇಕು ನಾನು ಇವತ್ತರಕ್ಕೆ ಹೇಳ್ದ ಮೇಲೆ ನಿಮಗೆ ನಾಳೆಯಿಂದ ಅಪ್ಡೇಟ್ ತೋರಿಸ್ತೀನಿ ನಾನು ಯಾವ ಥರ ಟ್ರೀಟ್ ಮಾಡ್ತೀನಿ ಅಂತ ಡೈಲಿ ವೀಡಿಯೋ ಬೇಕು ಅಂದರೆ ನಾನು ಡೈಲಿ ಅಕ್ಕಿಗಳಿಗೆಲ್ಲ ಏನು ಮಾಡ್ತೀನಿ ಅದು ವೀಡಿಯೋ ಬೇಕು ಅಂದರೆ ನನಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆದಷ್ಟು ಎಷ್ಟು ಜಾಸ್ತಿ ಕಮೆಂಟ್ ಬಂದರೆ ನಾನು ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಡೈಲಿ ಅಕ್ಕಿಗೆಲ್ಲ ಯಾವ್ಯಾವ ಥರ ಏನೇನು ಕೊಡಬೇಕು ಅನ್ನೋದೆಲ್ಲ ಪೂರ್ತಿ ನಿಮಗೆ ಅಪ್ಡೇಟ್ ಹೋಗ್ತೀನಿ ಇಲ್ಲ ಬೇರೆ ಕಂಟೆಂಟ್ ಬೇಕಂದ್ರೆ ಸಹ ಅದನ್ನು ಸಹ ನಾನು ರೆಡಿ ಇದೆ ಯಾವುದು ಸಜೆಸ್ಟ್ ಮಾಡ್ತೀರೋ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಓಕೆನಾ ಈಗ ಮೇಯ್ನ್ ಟಾರ್ಗೆಟ್ ಇರೋದು ಅದನ್ನು ರೆಡಿ ಮಾಡ್ಕೊಬೇಕು ಓಕೆನಾ ರೆಡಿ ಮಾಡ್ಕೊಂಡು ಅದಾದಮೇಲೆ ಒಳ್ಳೆ ಟೈಮ್ ಇದೆ ಅದು ಸಹ ಫೀಮೇಲ್ ಅದು ಓಕೆನಾ ಅಕ್ಕಿ ರೆಡಿ ಆದಮೇಲೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅನ್ನೋದು ಓಕೆ ಇಷ್ಟೊಂದು ತಿಳಿಸ್ಬೇಕಿತ್ತು ಈಗ ಅಕ್ಕಿಗಳಿಗೆಲ್ಲ ನನ್ನ ಫ್ರೆಂಡ್ ಬರಬೇಕು ಕಾಯ್ತಾ ಇದ್ದೀನಿ ಬಂದಿದ್ದ ಶಕ್ನೇ ಇಬ್ಬರು ಸೇರಿ ಅಕ್ಕಿನ ಆರಾಮಾಗೆಲ್ಲ ಮೇವೆಲ್ಲ ಕೊಟ್ಟಿದ್ದೀನಿ ಇನ್ನು ಕಡಲೆಕಾಳೆಲ್ಲ ಕೊಟ್ಬಿಟ್ಟು ರೆಕ್ಕೆ ಎಳೀಬೇಕು ಹೇಳ್ದಾಗೆ ನಾನು ಹೇಳಿದ್ದೀನಿ ಮೊದಲೇ ನಿಮಗೆ ರೆಕ್ಕೆ ಎಳಿಬೇಕಾದ್ರೆ ಅಕ್ಕಿಗಳ್ಗೆ ಫಸ್ಟು ಮೇವು ಕೊಡಿ ಓಕೆನಾ ಯಾಕೆಂದರೆ ನೀವು ಹೇಳ್ದಾಗ ಪೇಯ್ನ್ ಇರುತ್ತೆ ಓಕೆನಾ ಆಗ ನೀವು ಮೇವು ಇಕ್ಕಿದ್ರೆ ಅಕ್ಕಿ ಮೇವು ತಿನ್ನಲ್ಲ ಅದಂತೂ ಸತ್ಯ ಪೇಯ್ನಲ್ಲೇ ಸುಮ್ಮನೆ ಕುತ್ಕೊಂಡ್ಬಿಡೋದು ಓಕೆನಾ ಆ ಥರ ಮಾಡುತ್ತೆ ಆದಷ್ಟು ಫಸ್ಟು ಮೇವೆಲ್ಲ ಅಕ್ಕಿಗೆಲ್ಲ ಕೊಡಿ ಅದಾದಮೇಲೆ ರೆಕ್ಕೆ ಎಳಿರಿ ಓಕೆನಾ ರೆಕ್ಕೆ ಮೇಲೆ ನಿಮಗೆ ಡೈಲಿ ರೊಟೀನ್ ಬಗ್ಗೆ ನಾನು ನಿಮಗೆ ವೀಡಿಯೋ ತಿಳಿಸ್ತಾ ಇರ್ತೀನಿ ಏನೇನು ಕೊಡಬೇಕು ಅನ್ನೋದು ಹೇಳ್ತಾ ಇನ್ನು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಬೇಕು ನಾನು ಫೈ ಕೆ ಕಂಪ್ಲೀಟ್ ಮಾಡೋಕ್ಕೆ ಬೇಗ ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹೇಳ್ತಾ ಈ ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ